ವೀಕ್ಷಕರೇ, ಈ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ವಾರ್ಡ್ ನಂಬರ್ 26ರಲ್ಲಿ ವಾಸವಾದಂತಹ KPCC ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಸಿಟಿ ನಗರ ಅಧ್ಯಕ್ಷರಾದ ಶ್ರೀಮಾನ್ಯ ಎನ್ ಮಂಜುನಾಥ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರೂ ಪರವಾಗಿ ಹಾಗೂ ನಮ್ಮ politiciansinindia.com ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ಮೊಟ್ಟಮೊದಲ ಬಾರಿಗೆ ತಮಗೆ ಒಂದು ನಮ್ಮ ಮಾತುಗಳನ್ನು ಪ್ರಾರಂಭಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ಳುತ್ತೇವೆ. ನನ್ನ ಹೆಸರು ಎನ್ ಮಂಜುನಾಥ್ ಅಂತ. ನಾನು ಇಲ್ಲಿ ತುಮಕೂರಿನ ನಿವಾಸಿ, ಇಲ್ಲೇ ಹುಟ್ಟು ಬೆಳೆದಂತಿತ್ತು. ನಮ್ಮ ತಂದೆಯವರು ಕೆ ನಾಗಪ್ಪ ಅಂತ, ತಾಯಿ ಅಮ್ಮಾಜಮ್ಮ ಅಂತ. ನಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ರಿಟೈರ್ಡ್ ಆದಂಥವ್ರು. ನಾನು 1962ನಲ್ಲಿ ನಾನು ಇಲ್ಲಿ ಜನಿಸಿದೆ. ಅದಾದ ನಂತರ ನಾನು ಹೈಸ್ಕೂಲು, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲ ಇಲ್ಲೇ ಓದಿ, ನಾನು ಕಾಲೇಜಿನಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ಓದಿ ನಾನು BCOM ಪದವೀಧರನಾದೆ. ಅದಾದ ನಂತರ ಓದುವಾಗಲೇ ನಾನು ಈ ರಾಜಕೀಯವಾಗಿ ರಾಜಕಾರಣಕ್ಕೆ ನಾನು ಕೆಲಸ ಮಾಡಿದ್ದೀನಿ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಅಂದರೆ ಸರ್, ಮಧ್ಯದಲ್ಲಿ ನಾನು ಒಂದು ಪ್ರಶ್ನೆಗಳಿಗೆ ನಾನು ಕಿರು ಪರಿಚಯದಲ್ಲಿ ಮತ್ತೆ ಹಿಂದೆ ಒಳಗೆ ಹೋಗ್ತಾ ಇದ್ದೀನಿ. ಯಾವ ಇಸ್ವಿಯಲ್ಲಿ ತಾವು ಜನ್ಮಿಸಿದ್ದೀರಿ ಮತ್ತು ತಮ್ಮ ತಂದೆ ತಾಯಿಯವರ ಸಂಪೂರ್ಣವಾಗಿ ಒಂದು, ಅಂದರೆ ನಿಮ್ಮ ಅವ್ರ ತಂದೆ ತಾಯಿಗೆ, ನಿಮ್ಮ ತಂದೆ ತಾಯಿಯವರಿಗೆ ಎಷ್ಟು ಮಕ್ಕಳು ಆಗಿರ್ತಾರೆ ಮತ್ತು ನಿಮ್ಮ, ಅಂದರೆ ಒಂದು ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಕಿರು ಪರಿಚಯ ಕೊಡಬೇಕಂತ ಕೇಳಿದ್ದೇನೆ. ನಾನು 1962ನಲ್ಲಿ ಜನಿಸಿದೆ. ನಮ್ಮ ತಂದೆಯವರು ಕೆ ನಾಗಪ್ಪ ಅಂತ, ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ನಾನು ಎರಡನೇ ಮಗನಾಗಿ ನಾನು ಎರಡನೇ ಮಗನಾಗಿ ಎಷ್ಟು ನಾಲ್ಕು ಜನ ಗಂಡ್ಮಕ್ಳಿದ್ದಾವೆ, ಮೂರು ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳ ಪೈಕಿ ನಾನು ಎರಡನೇದಾಗಿ ಜನ್ಮಿದ್ದೀನಿ. ಅಂದಿನಿಂದಲೂ ನಾನು ಒಂದು ಸಮಾಜ ಸೇವೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ತರ ಇತ್ತು ನಿಮ್ಮ ತಂದೆ ತಾಯಿ? ಮಿಡ್ಲ್ ಕ್ಲಾಸ್ ಅಲ್ಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಮಿಡ್ಲ್ ಕ್ಲಾಸ್ ಇದ್ದೇ ಬಂದಂತವ್ರು. ನಾವು ಅಂದಿನಿಂದಲೂ ನಾವು ವಿದ್ಯಾಭ್ಯಾಸ ಸಹ ಬಹಳ ಕಷ್ಟ ಆಯಿತು. ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ 7 ಜನ ಮಕ್ಕಳಲ್ಲಿ ಸಂಸಾರ ಮಾಡ್ಬೇಕಂದ್ರೆ, ಇವತ್ತು ನಾವು 1-2 ಮಕ್ಕಳು ಆಗಿ ನಾವು ಒಂದು ಮನೆ ನಡೆಸಬೇಕಂತಂದ್ರೆ ಬಹಳ ಕಷ್ಟ ಆಗಿದೆ. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂತಂದ್ರೆ, ಆಗಿನ ಕಾಲದಲ್ಲಿ ನಮ್ಮ, ಅಂದ್ರೆ ಸರ್ಕಾರದಿಂದ ಅಷ್ಟು ಸೌಲಭ್ಯಗಳನ್ನು ಇರಲಿಲ್ಲ. ನಮ್ಮ ಎಜುಕೇಶನ್ಗಾಗಿರ್ಲಿ, ನಮಗೆ ಒಂದು ರೇಷನ್ಸ್ಗಾಗಿರ್ಲಿ, ಆ ಥರ ಒಂದು ಫೆಸಿಲಿಟೀಸ್ಗಳನ್ನು ಇರಲಿಲ್ಲ. ತಂದೆ ತಾಯಿಯವರ ಜವಾಬ್ದಾರಿನೇ ಇತ್ತು ಮಕ್ಕಳಿಗೆ ಎಜುಕೇಶನ್ ಮಾಡಿಸ್ಬೇಕಾದ್ರೂ ಕೂಡ. ಪ್ರತಿ ಒಂದು ವಸ್ತು ಕೂಡ ಇಲ್ಲ ನಾವು ಖರೀದಿ ಮಾಡ್ಕೋಬೇಕಾಗಿತ್ತು, ಇಲ್ಲ ನಮ್ಮ ಮೇಲ್ಗಡೆ ಇರೋ ಹಿರಿಯವರು ಯಾರಾದರೂ ನಮಗೆ ಕೊಡಿಸ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು. ಆಗಿನ ಕಾಲದಲ್ಲಿ 7 ಜನ ಮಕ್ಕಳಲ್ಲಿ ತಾವು ಇವತ್ತು BCOM ಅಂತೂ ಸ್ಟೇಜ್ ತನಕ ತಾವು ಓದಿದ್ದೀರಾ, BCOM ತನಕ ತಾವು ಎಜುಕೇಷನ್ ಅನ್ನು ಪಡೆದಿದ್ದೀರಾ, ಅಂದರೆ ನಿಜವಾಗ್ಲೂ ಹೆಮ್ಮೆ ಪಡೋದಂಥ ವಿಚಾರ, ತುಂಬ ಸಂತೋಷದ ವಿಚಾರ. ಆದರಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕನ್ಸಿಡರ್ ಮಾಡಿರೋದ್ರಿಂದ ತಾವು ಒಬ್ಬರೇ ನಾವು ಎಜುಕೇಷನಲ್ಲಿ ಟಾಪ್ ಇರೋದ, ಅಥವಾ ನಿಮ್ಮ ತಂದೆ ತಾಯಿಯವ್ರ ಮಕ್ಕಳಲ್ಲಿ, ಅಂದರೆ ನಿಮ್ಮ ಅಣ್ಣ ತಮ್ಮಂದ್ರಲ್ಲಿ ಎಲ್ಲರೂ ಎಜುಕೇಷನ್ ಕಡೆ ಗಮನ ಕೊಟ್ಟಿದ್ದಾರಾ, ಯಾರಾದ್ರೂ ಮುಂದೆ ಹೋಗಿದ್ದಾರಾ, ಅಥವಾ ತಾವೇ ನಾವು ಹೋಗಿರೋದು? ಇಲ್ಲ, ನಮ್ಮ ಎಲ್ಡರ್ ಬ್ರದರು BA ಮಾಡಿದ್ದಾರೆ, ಮತ್ತು ನಮ್ಮ ಒಬ್ಬ BE ಇಂಜಿನಿಯರಿಂಗ್ ಮಾಡಿದ್ದಾನೆ, ಇನ್ನೊಬ್ಬ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದಾರೆ. ಎಲ್ಲರೂ ಒಳ್ಳೆ ಎಜುಕೇಷನ್ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ. ನಿಮ್ಮ ತಂದೆ ತಾಯಿಯವರು ಅಂದರೆ ಭಾಳ ಕಷ್ಟಪಟ್ಟು ಮುಂದೆ ತಂದಿದ್ದಾರೆ ಅಂತ. ಹೌದು ಹೌದು, ಅವಾಗೆಲ್ಲ ಸ್ಯಾಲ್ರಿ ಎಲ್ಲ ಕಮ್ಮಿ, ಹಂಗಾಗಿ ಭಾಳ ಇದಲ್ರಿ. ತಾವು ಮತ್ತೆ ಯಾವ್ದಾದ್ರು ಒಂದು ಶಾರ್ಟ್ ಕ್ಲಾಸ್ ಅಲ್ಲಿ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಎಜುಕೇಶನ್ ಮಾಡಿದ್ರ, ಅಥವಾ ಓನ್ಲಿ ಎಜುಕೇಶನ್ ಕಡೆನೇ ಗಮನ ಕೊಟ್ಟಿದ್ರ ಆಗಿನ ಕಾಲದಲ್ಲಿ? ಅವಾಗಲೂ ಸಹ ನಾವು ಡಿಗ್ರಿ ಬಂದಾಗ ನಮ್ಮ ತಂದೆಯವರು ರಿಟೈರ್ಡ್ ಆದ್ಮೇಲೆ ಸಿಮೆಂಟ್ ಡೀಲರ್ ಆಗಿದ್ರು, ಅಂಗಡಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಸಪೋರ್ಟ್ ಕೊಟ್ಟು ಓದಿದ್ವಿ. ಅಂದ್ರೆ ನಿಮ್ ತಂದೆಗೆ ತಾವು ಸಪೋರ್ಟ್ ಕೊಟ್ಟು ಇಲ್ಲಿ ತಂಡ ಮುಂದೆ ಬಂದ್ರಿ. ಸರಿ, ನಮಗೆ ಒಂದು ನೆನಪಿನ ಕಾಣಿಕೆಗೋಸ್ಕರ ತಮ್ಮ ಒಂದು ವಿಚಾರಗಳಲ್ಲಿ, ಕಾಲೇಜ್ ಪೀರಿಯಡ್ ಅಲ್ಲಾಗಿರ್ಲಿ, ಒಂದು ಸ್ಕೂಲ್ ಪೀರಿಯಡ್ ಆಗಿರ್ಲಿ, ನಡೆದಿರದಂತಹ ವಿಚಿತ್ರವಾದ ಘಟನೆ ಆಗಿರ್ಬೋದು, ಅಂದ್ರೆ ಯಾವ್ದಾದ್ರು ಮನಸಾರ ಸಂತೋಷದ ಸುದ್ದಿ ಆಗಿರ್ಬೋದು, ಯಾವ್ದಾದ್ರು ನಡೆದಿ, ಯಾಕಂದ್ರೆ ಪ್ರತಿಯೊಂದು ಮನುಷ್ಯನಿಗೂ ಅವ್ರ ಲೈಫ್ ಅಲ್ಲಿ ನಡೆದೇ ಇರುತ್ತೆ. ಅಂದ್ರೆ ಒಂದು ಬಡತನದಲ್ಲಿ ಇರ್ತಕ್ಕಂಥ ಜನರಿಗೆ ನೋಡಿ ಆಗಿರ್ಬೋದು, ಅಥವಾ ತಮಗೆ ಯಾರಾದರೂ ಟೀಚರ್ ಸಹಾಯಗಳನ್ನು ಮಾಡಿ ಮುಂದೆ ತಂದಿರದಂತ ಆಗಿರ್ಬೋದು, ಆ ಥರ ಯಾವ್ದಾದ್ರು ದೃಶ್ಯಗಳು ಇದ್ರೆ ನಮ್ಮ ವಿಷಯಗಳಿಂದ ಹಂಚ್ಕೊಳ್ಬೇಕಂತ. ನಾನು ಡಿಗ್ರಿ ಓದ್ಬೇಕಾದ್ರೆ ನಾನು ಕ್ರಿಕೆಟ್ ಪ್ಲೇಯರ್, ಆವಾಗ ನಾನು ಯೂನಿವರ್ಸಿಟಿಗೆ ಆಡಿದ್ದೀನಿ, ಕ್ರಿಕೆಟ್ ಆಡಿದ್ದೀನಿ. ಮತ್ತು ಅದಾದಂಥ ಹಲವಾರು ಸ್ಟೇಟ್ ಪ್ಲೇಯರ್ಗಳು ಮತ್ತು ಎಲ್ಲ ಕ್ರಿಕೆಟ್ ಆಡಿದ್ದೀನಿ. ಅಲ್ಲಿ ಕುಂಬೆ ಇವರಿಗೆಲ್ಲ ನಾನು ಹೋಗಿದ್ದೀನಿ, ಮಾಡಿದ್ದೀನಿ.
ಅಂದ್ರೆ ಎಜುಕೇಶನ್ ಜೊತೆಗೆ ತಾವು ಸ್ಪೋರ್ಟ್ಸ್ ಕೂಡ ತಾವು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ಸರ್. ಈಗಿನ ಜನರೇಷನ್, ಈಗಿನ ತಂದೆ ತಾಯಿಗಳು ನಾವು ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಸ್ಪೋರ್ಟ್ಸ್ ಗೆ ಮಕ್ಳಿಗೆ ಜಾಸ್ತಿ ಆದ್ಯತೆ ಕೊಡಲ್ಲ. ಫಾರ್ ಎಕ್ಸಾಂಪಲ್ ಅಲ್ಲಿ ಹೇಳ್ಬೇಕಂದ್ರೆ ನನ್ ಮಗ ಬರೀ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ದೊಡ್ಡದನ್ನೇ ಯೋಚನೆ ಮಾಡ್ತೀವಿ ಅಂತ ತಂದೆ ತಾಯಿಯವರಿಗೆ ಸಲಹೆ ಏನಾರ ನೀಡ್ತೀರಾ ತಾವು? ಯಾಕಂದ್ರೆ ತಾವು ಒಂದು ಎಜುಕೇಶನ್ ಮಾಡುತ್ತಾ ಮಾಡುತ್ತಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕನ್ಸಿಡರ್ ಮಾಡಾದ್ಮೇಲೆ ತಾವು ಇಷ್ಟೆಲ್ಲ ಒಂದು ಅಭಿವೃದ್ಧಿಗಳನ್ನು ಇಷ್ಟು ಮುಂದೆ ತಂದಿದ್ದೀರಾ ಅಂತಂದ್ರೆ ಅದು ಅಲ್ಲದೆ ಜನ ಸೇವೆಗಳನ್ನು ಮಾಡ್ತಾ ಇದ್ದೀರಾ ತಾವು ಒಂದು ಈತ ಪ್ರಸ್ಥಿತಿ ತನಕ ಬಂದರೂ ಕೂಡ ತುಂಬಾ ಸಂತೋಷದ ಸುದ್ದಿ. ನಿಮ್ಮನ್ನು ನೋಡಿ ಕೆಲವೊಂದು ವಿಚಾರಗಳನ್ನು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಏನಾದರೂ ಸಲಹೆ ನಿಮ್ಮಿಂದ ತಂದೆ ತಾಯಿಯವರಿಗೆ ಈ ಸ್ಪೋರ್ಟ್ಸ್ಗೆ ಆದ್ಯತೆ ಕೊಡದಿಲ್ದಿರದಂತಹ ತಂದೆ ತಾಯಿಗೆ? ಹೌದು, ಯಾಕೆಂದ್ರೆ ಈಗಿನ ಜನರೇಷನ್ ಏನಾಗಿದೆ, ಬರೀ ಓದೋದು ಓದೋದು ಅದ್ರ ಬಗ್ಗೆನೇ ಇದು ಕೊಡ್ತಾರೆ. ಆದರೆ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕೊಟ್ಟರು ಒಳ್ಳೆಯದು, ಸ್ಪೋರ್ಟ್ಸ್ ಕೋಟ ಇರ್ತೈತೆ. ಆದ್ರಿಂದ ಸ್ಪೋರ್ಟ್ಸ್ ಬಗ್ಗೆ ಮೊದಲ ಆದ್ಯತೆಯೂ ಕೊಡಬೇಕು, ಮತ್ತು ಆರೋಗ್ಯಕ್ಕೂ ಒಳ್ಳೇದಾಗ್ತದೆ, ಮಕ್ಕಳಿಗೆ ದುಡ್ಕಾಯವಾಗಿ ಆಗ್ತಾರೆ, ಆದ್ರಿಂದ ಮನಸ್ಸಿಗೂ ಒಂದು ಇದು ಸಿಗ್ತೈತೆ, ಅವ್ರಿಗೂ ಸ್ಟೆಬಿಲಿಟಿ ಸಿಗ್ತಿದೆ. ಆದ್ರಿಂದ ನಾವು ಬರೇ ಓದೋದು ಓದೋದು ಅಂದ್ಕೊಂಡಿದ್ರೆ ಈಗಿನ ಜನರೇಷನ್ ಬರೇ ಓದೋದು ಬಗ್ಗೆನೇ ಕೊಡ್ತಾ ಇದ್ದಾರೆ, ಬಟ್ ಸ್ಪೋರ್ಟ್ಸ್ಗೂ ಕೊಡಬೇಕು ತಂದೆ ತಾಯಿಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟಪಡ್ತೀರಾ? ಯಾಕಂದ್ರೆ ಇವತ್ತು ಎಜುಕೇಶನ್ ಇಂದ ಹೆಲ್ತ್ ಚೆನ್ನಾಗಿರುತ್ತೆ ಹೇಳ್ಬೇಕಂತಂದ್ರೆ, ಮತ್ತೆ ಎಲ್ಲೋ ಒಂದ್ ಕಡೆ ಆ ಮಗುಗೆ ಇರ್ತಕ್ಕಂತಹ ಸ್ಪೋರ್ಟ್ಸ್ ಅಲ್ಲಿ ಆದ್ಯತೆ ಇಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡಕ್ ಪುಷ್ ಮಾಡಿ ಅತ್ಲಗೂ ಇಲ್ಲ ಇತ್ಲಗೂ ಇಲ್ಲ ಅನ್ನಂಗೆ ಅವ್ನ ಲೈಫ್ ಎಲ್ಲ ಒಂದು ದುರ್ಬಲ ಆಗಿರುತ್ತೆ. ಸ್ಪೋರ್ಟ್ಸ್ ಕೂಡ ಒಂದು ಒಳ್ಳೆ ನಮ್ಮ ದೇಶದಲ್ಲಿ ಆದ್ಯತೆ ಕೊಟ್ಟಿರೋದಂತ ಹೇಳ್ಬೇಕಂದ್ರೆ ಸರ್ಕಾರದಿಂದ ಆದ್ಯತೆ ಕೊಟ್ಟಿದೆ, ಮತ್ತೆ ಯಾವುದೇ ಸರ್ಕಾರ ಬಂದಿರಲಿ ಬಟ್ ಸ್ಪೋರ್ಟ್ಸ್ ಎಲ್ಲ ಒಳ್ಳೆ ಆದ್ಯತೆ ಕೊಟ್ಟಿದೆ. ತುಂಬಾ ಸಂತೋಷ ಆಯ್ತು ತಮ್ಮ ಮಾತುಗಳನ್ನು ಕೇಳಿದ್ರೆ. ಇನ್ನು ವಿಚಾರ ಕಡೆ ನಾವು ಬರ್ತಾ ಇದೀವಿ ಸರ್. ಇಷ್ಟೆಲ್ಲ ನೀವು ನೋಡ್ಕೊಂಡು ಇವತ್ತು ಸಿಮೆಂಟ್ ಹೆಸರಿಂದಾನೇ ತಮಗೆ ಕರೀತಾರೆ. ನಾವು ಹೇಳಬೇಕಂತಂದ್ರೆ ಸಿಮೆಂಟ್ ಮಂಜುನಾಥ್ ಅಂತಾನೆ ನಿಮಗೆ ಒಂದು ಹೆಸರು ಇಟ್ಟಿದ್ದಾರೆ. ಅಂದ್ರೆ ನಿಮ್ಮ ತಂದೆಯವ್ರ ಕಾಲದಿಂದಾನೇ ಸಿಮೆಂಟ್ ಅಂಗಡಿಗಳನ್ನು ಬಿಸ್ನೆಸ್ ಅಲ್ಲಿ ಇಷ್ಟೆಲ್ಲ ಇದು ಕೂಡ ಇಷ್ಟೆಲ್ಲ ಬಿಸ್ನೆಸ್ ಕಡೆ ತಮ್ಮ ಒಂದು ನಾಲೆಜ್ ಇದ್ದಿದ್ದು, ತಾವು ಸಮಾಜ ಸೇವೆ ಮಾಡ್ಬೇಕಂತ ಯಾವ ತರ ಯೋಚನೆ ಬಂತು, ಹೆಂಗ್ ಬಂದ್ರಿ ನೀವು? ಯಾಕೆಂದ್ರೆ ನಮ್ಮ ತಂದೆಯವರು ಸಹ ಅದೇ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ರು, ದೇವ್ರ ಕಾರ್ಯಕ್ರಮ ಮಾಡ್ತಾ ಇದ್ರು. ಅದೇ ರೀತಿ ನಮಗೂ ಅದು ಬಂತು, ಅವರಿಂದಲೇ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದರಿಂದ ನಮಗೂ ಸಹ ನನಗೂ ಇಷ್ಟ ಸಮಾಜ ಸೇವೆ ಮಾಡಬೇಕು. ತಂದೆ ಏನೇನ್ ಮಾಡಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಯೋಚನೆ ಮಾಡಬಹುದು ನಾವು. ಯಾಕಂದ್ರೆ ಒಂದು ಸಿಮೆಂಟ್ ಅಂಗಡಿ ಆಗಿರ್ಬೋದು ಬಿಸ್ನೆಸ್, ಎರಡನೇದಾಗಿ ಒಂದು ಅವರು ಸಮಾಜ ಸೇವೆ ಮಾಡ್ತಾ ಇದ್ರೆ, ತಾವು ಒಂದು ಸಮಾಜ ಸೇವೆಗಳನ್ನು ಮಾಡಿದ್ರಿ ಸರ್. ಯಾವ ಇಸ್ವಿಯಲ್ಲಿ ಪ್ರಾರಂಭಿಸ್ತೀರಾ ನೀವು ಸಮಾಜ ಸೇವೆಗಳನ್ನು? ನಾನು ಸಮಾಜ ಸೇವೆ ನಾವು ಓದದ್ ಮುಗಿದ ತಕ್ಷಣ ನಾನು ಕೆಲವಾದ ಇದಾಗಿದ್ದೀನಿ, ಕೆಲವು ಎಸ್ ಐ ಟಿ ಹಿತರಕ್ಷಣಾ ಸಮಿತಿ ಇದೆ ನಮ್ಮ ವಾರ್ಡಲ್ಲಿ, ಒಂದು ಹಿತರಕ್ಷಣಾ ಸಮಿತಿ ಅದಕ್ಕೆ ಅಧ್ಯಕ್ಷನಾದೆ, ಅದಾದ ಎಲ್ ಕ್ಯಾಂಪ್ ಮಾಡಿದ್ದೀನಿ, ಆಮೇಲೆ ಲೈಬ್ರರಿ ಕಟ್ಸಿದ್ದೀವಿ ಇಲ್ಲಿ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಾವು ವಾರ್ಡ್ಗಳಲ್ಲಿ ಕೆಲಸ ಮಾಡುತ್ತಾ ವಾರ್ಡ್ ವೈಸ್ ಕೆಲಸಗಳನ್ನು ಮಾಡಿಸಿದ್ದೀರಾ ಸರ್. ಈ ಸುಮಾರು ಜನರಿಗೆ ರೇಷನ್ ಕಾರ್ಡ್ ಆಗಿರಲಿ, ಒಂದು ಆಧಾರ್ ಕಾರ್ಡ್ ಬಗ್ಗೆ ನಮಗೆ ಸುದ್ದಿ ಬಂದಿರೋ ಪ್ರಕಾರ ಸುಮಾರು ಜನರಿಗೆ ರೇಷನ್ ಕಾರ್ಡ್ ಇರಲಿಲ್ಲ, ಒಂದು ಇದ್ರೂ ಕೂಡ ಅದರಲ್ಲಿ ಒಂದು ಹೆಸರುಗಳನ್ನು ಸೇರ್ಪಡಿಸಿರಲಿಲ್ಲ, ಕೆಲವರಿಗೆ ಬಿ ಪಿ ಎಲ್ ಇರೋ ಜಾಗದಲ್ಲಿ ಎ ಪಿ ಎಲ್ ಗಳನ್ನು ನುಗ್ಗಿದೆ, ಈ ತರ ಎಲ್ಲ ಸುಮಾರು ಕೇಸಸ್ಗಳಿಗೆ ತಾವು ಸುಮಾರು ತಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ತೆಗೆದು ತಾವು ಅಲ್ಲಿ ಎಲ್ಲ ಸರಿಪಡಿಸ್ಬಿಟ್ಟಿದ್ದೀರಾ ಅಂತ ನಮಗೆ ಒಂದು ಸುದ್ದಿ ಬಂತು. ಇದು ಎಷ್ಟು ಸತ್ಯ ಆಯ್ತು ತಮಗೂ ಗೊತ್ತಿದೆ, ತಮಗೆ ತಮಗೆ ಗೊತ್ತಿರೋದು ಹೇಳಿದ್ರೆ. ಕೆಲವು ಸತಿ ಯಾರಿಗೋ ಸಿಗ್ಬೇಕಾಗಿರೋ ಈ ಸವಲತ್ತಿನ ಬೆಳೆದು ಸಿಗ್ತಾ ಇದೆ, ಅವನ್ನೆಲ್ಲ ಇದು ಮಾಡಿ ಒಂದು ನಿಜವಾದಂಥ ಸವಲತ್ತು ಪಡೆಯೋರಿಗೆ ನಾವು ಸವಲತ್ತುಗಳು ಕೊಟ್ಟಿದ್ದೀವಿ, ಅದನ್ನು ಮಾಡ್ಕೊಂಡಿದ್ವಿ. ಯಾವ ವಿಷಯದಲ್ಲಿ ತಾವು ಒಂದು ಕಾಂಗ್ರೆಸ್ಸಿಗೆ ಇದಾಗಿದೆ? 1982 ನಾನು ಇಂದಿರಾ ಗಾಂಧಿಯವರು ಬರ್ತಿದ್ದಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದೆ. ನಾನು ಓದುವಾಗಲೇ ನಾನು ಎನ್ ಎಸ್ ಯು ಪ್ರೆಸಿಡೆಂಟ್ ಆಗಿದ್ದೆ. ಅದಾದ ನಂತರ ನಾನು ಅವ್ರ ಜೊತೆ ಎನ್ ಎಸ್ ಯು ಪ್ರೆಸಿಡೆಂಟ್ ಸೇವೆ ಸಲ್ಲಿಸಿದ್ದೀನಿ. ಮತ್ತು ನಾನು ಕೆಲವಾರು ರ್ಯಾಲಿಗಳಿಗೂ ಸಹ ಪಾಲ್ಗೊಂಡಿದ್ದೀನಿ ಇಂದಿರಾ ಗಾಂಧಿಗಳು. 1982 ನಾನು ನಾಗ್ಪುರ ರ್ಯಾಲಿ ನಡೀತು, ಅವಾಗ ಇಂದಿರಾ ಗಾಂಧೀಜಿಯವರು ಇದ್ದರು, ಅವಾಗ ಅಲ್ಲಿ ಹೋಗಿ ರ್ಯಾಲಿಯಲ್ಲಿ 83ನಲ್ಲಿ ಪಾಲ್ಗೊಂಡಿದ್ದೆ. ಹಲವಾರು ಕಾರ್ಯಕ್ರಮ ಸ್ಟೂಡೆಂಟ್ ಲೆವೆಲಲ್ಲೂ ಸಹ ಅಲ್ಲಿಂದಾನೇ ತಾವು ಪ್ರಾರಂಭ ಮಾಡಿದ್ದೀನಿ. ಯಾಕಂದ್ರೆ ಕಾಲೇಜ್ ಸ್ಕೂಲ್ ಪೀರಿಯಡ್ ಇಂದಾನೇ ತಾವು ಒಂದು ಎನ್ ಎಸ್ ಯು ಅದರಲ್ಲಿ ಸೇರ್ಕೊಂಡು ಕಾಂಗ್ರೆಸ್ನೇ ಸೇರ್ಕೊಂಡಿದ್ರೆ ಅದು ಬೇರೆ ಯಾವ್ದಾದ್ರು ಪಕ್ಷಗಳಲ್ಲಿ ಇಲ್ಲ ಇಲ್ಲ. ಯಾಕೆಂದ್ರೆ ನಮ್ಮ ತಂದೆಯವರು ರಿಟೈರ್ಡ್ ಆದ ಅವರು ಪಕ್ಷಕ್ಕೋಸ್ಕರ ದುಡ್ದಂತು ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ರೀತಿ ನಾವು ಸಹ ಪಕ್ಷ ಬಿಟ್ಟು ಎಲ್ಲೂ ಹೋಗಿದ್ದೋ ಅವತ್ತಿಂದಲೂ ಪಕ್ಷದಲ್ಲೇ ಕೆಲಸ ಮಾಡ್ಕೊಂಡ್ಬಂದಿದ್ವಿ. ಸಣ್ಣ ದೊಡ್ಡ ಕೊಟ್ಟು ಕೆಲಸ ಮಾಡ್ಕೊಂಡು ನಾವು ಬಂದಿದ್ವಿ. ಹೌದು,
ತುಂಬಾ ಸಂತೋಷ ಆಯಿತು. ಮತ್ತೆ ಅನೇಕ ರೀತಿಯಿಂದ ಸಮಾಜ ಸೇವೆಗಳನ್ನು ತಾವು ಮಾಡಿದಿರಿ. ಉದಾಹರಣೆಗಾಗಿ ತಾವೇ ಹೇಳಿದ್ರಿ, ಒಂದು ರೇಷನ್ ಕಾರ್ಡ್ ಆಗಿರಲಿ, ಒಂದು ಅನ್ಯಾಯ ಆಗ್ತಾ ಇರೋ ಜಾಗದಲ್ಲಿ ತಾವೆಲ್ಲ ನ್ಯಾಯಗಳನ್ನು ಕೊಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಸುಮಾರು ರೀತಿಯಿಂದ ಹೇಳಿದ್ದೀರಿ. ಬರೀ ನಿಮ್ಮ ವಾರ್ಡ್ ಕಡೆಯೇ ನೀವು ಸೀಮಿತವಾಗಿದ್ದೀರಿ ಅಥವಾ ತುಮಕೂರು ಜಿಲ್ಲೆನೇ, ತುಮಕೂರು ಸಿಟಿಯಲ್ಲಿ ತಾವು ಏನಾದರೂ ಈ ಥರ ಒಂದು ಸಹಾಯ ದಾನ ಧರ್ಮ ಮತ್ತು ಅನೇಕ ರೀತಿಯಿಂದ ಸಮಾಜ ಸೇವೆಗಳನ್ನು ಮಾಡಿದ್ದೀರಾ, ಮಾಡಿದರೆ ಯಾವ್ಯಾವ ಥರ ಮಾಡಿದ್ದೀರಾ ಅಂತ ಒಂದು ಎರಡು ಮೂರು ಉದಾಹರಣೆಗಳು ನಮ್ಮ ವೀಕ್ಷಕರಿಗೆ ಹೇಳಬೇಕಂತ. ಏಕೆಂದರೆ ಮಗ ನಾವು ಏನು ವಾಡೆ ಅಂತ ಏನಿಲ್ಲ, ನಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಿದ್ವಿ. ನಮ್ಗೇನು ಅಂದ್ರೆ ಹುಡುಗರಿಗೆ ಸೇವೆಯಲ್ಲಿ ಏನೇನು ಅನುಕೂಲ ಇದೆ, ಅನುಕೂಲ ಇದೆ ಅದನ್ನು ಅನುಕೂಲ ಮಾಡ್ಕೊಡೋದು. ಮತ್ತೆ ಅವರಿಗೆ ರೂಮ್ಗಳು ಅವಶ್ಯಕತೆ ಏನಲ್ಲ, ಅವ್ರಿಗೆ ಬಡ್ಡಿ ಎಜುಕೇಶನ್ ಬಗ್ಗೆ ಬಹಳ ಮಾಡಿದ್ದೀವಿ, ಅದಕ್ಕೆ ಮಾಡಿದ್ದೀವಿ, ಕೆಲವು ಮಾಡಿದ್ದೀವಿ, ಅದು ಹೇಳಿ ಮಾಡಿದ್ದೀವಿ ಎಲ್ಲ ಕೆಲಸ. ಅಲ್ಲ, ಯಾಕೆ ನಾವು ಕೇಳ್ತಾ ಇದ್ದೀವಿ ಅಂದ್ರೆ, ತಾವು ಮಾಡಿರೋದು ಮುಚ್ಚಿಟ್ಟಿದ್ದೀರಾ ನಮಗೆ ವಿಚಾರಗಳನ್ನು ಗೊತ್ತಿದೆ, ಬಟ್ ನಾವು ಅದೆಲ್ಲ ಮುಂದೆ ತರಬೇಕಂತ ಅಲ್ಲ, ನಿಮ್ಮ ವಿಚಾರ ಮುಂದೆ ತರಬೇಕಂತಲ್ಲ, ನಿಮ್ಮ ವಿಚಾರಗಳನ್ನು ಇರ್ತಕ್ಕಂಥದ್ದು ಅದು ನೋಡ್ಕೊಂಡು ಕೆಲವರು ಸುಮ್ಮನೆ ಸಮಾಜ ಸೇವೆಗಳನ್ನು ಮಾಡಲಿಲ್ಲದಂಗೆ ಕುತ್ಕೊಂಡಿದಾರಲ್ಲ, ಅದು ನೋಡ್ಕೊಂಡಾದ್ರೆ ಮುಂದೆ ಬರಲಿ, ನಮ್ಮ ದೇಶಕ್ಕೆಲ್ಲ ಒಂದು ಉದ್ಧಾರ ಆಗಲಿ, ಡೆವಲಪ್ಮೆಂಟ್ ಆಗಲಿ ಅಂತ ಉದ್ದೇಶಕ್ಕೋಸ್ಕರ ತಮಗೆ ಈ ವಿಚಾರಗಳನ್ನು ನಾವು ಮುಂದೆ ಕೇಳ್ತಾ ಇದ್ದೀವಿ. ಸುಮಾರು ಅನೇಕ ರೀತಿಯಿಂದ ಬಡತನದಲ್ಲಿ ಇರ್ತಕ್ಕಂತಹ ಜನರಿಗೆ ತಾವು ಮದುವೆಗಳಲ್ಲೂ ಇದರಲ್ಲಿ ಮದುವೆ ಮುಂಜಿಗಳಲ್ಲಿ ಇಂಥ ಒಂದು ಫಂಕ್ಷನ್ನು, ಮತ್ತು ಧಾರ್ಮಿಕ ಸ್ಥಾನಗಳಲ್ಲಿ ಒಂದು ಯಾವುದೋ ದರ್ಗಾ ಫಂಕ್ಷನ್ ಆಗಿರ್ಬೋದು, ಒಂದು ಗಣಪತಿ ಫಂಕ್ಷನ್ ಆಗಿರ್ಬೋದು, ಒಂದು ಚರ್ಚಿಂದು ಫಂಕ್ಷನ್ ಆಗಿರ್ಬೋದು, ಒಂದು ದೀಪಾವಳಿ ಫಂಕ್ಷನ್, ಈ ಥರ ಅನೇಕ ರೀತಿಯಿಂದ ಒಂದು ಧಾರ್ಮಿಕ ಜಾಗಗಳಲ್ಲೆಲ್ಲ ತಾವು ಹೋಗಿದ್ದೀರಾ, ಮತ್ತು ದಾನ ಧರ್ಮ ಜೊತೆಗೆ ಅವ್ರ ಜೊತೆಗೆ ಸೇರ್ಕೊಂಡು ತಾವು ಖುಷಿ ಸಂತೋಷ ಪಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಒಂದು ವರದಿ ಬಂದಿತ್ತು. ಅದ್ರ ಬಗ್ಗೆ ತಮ್ಮ ಒಂದು ಮನಸಾರ ಅಭಿಪ್ರಾಯಗಳನ್ನು, ಯಾವ ರೀತಿಯಿಂದ ತಾವು ಹೋಗಿದ್ರಿ, ಯಾಕೆ ಏನಕ್ಕೋಸ್ಕರ ತಾವು ಅಲ್ಲೆಲ್ಲ ಹೋಗಿ ಈ ಥರ ಎಲ್ಲ ಮಾಡಿದ್ದೀರಾ ಅಂತ ತಮ್ಮ ಬಾಯಿಂದ ಕೇಳಬೇಕಂತ ಇದ್ದೀನಿ. ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ, ನಾವು ಎಲ್ಲ ಧರ್ಮನು ನಾನು ಬಿದ್ದಿಸ್ತೀನಿ. ಅದೇ ರೀತಿ ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಹಿಂದೂ ಇರ್ಬೋದು, ಮತ್ತು ಜೈನ್ಸ್ ಇರ್ಬೋದು, ಎಲ್ಲ ಧರ್ಮನು ನಾವು ಸಮಾನಾಂತರವಾಗಿ ಕಾಣುವಂಥ ವ್ಯಕ್ತಿ ನಾನು. ಆದ್ದರಿಂದ ನಾವೇನು ಮಾಡ್ತೀವಿ, ಗಣಪತಿ ಫಂಕ್ಷನ್ ಆದರೂ ನಮ್ಮ ಕೈಲಾದಷ್ಟು ಹೋರಾಟ ಮಾಡಿ ಓಡಾಡಿ ಕೆಲಸ ಮಾಡ್ತೀವಿ. ದಾನ ಧರ್ಮ ಮಾಡ್ತೀವಿ, ಮುಸ್ಲಿಮ್ದಾಗಲಿ ಮತ್ತೆ ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಸಹಾಯ ಮಾಡಿ ಅವ್ರ ಜೊತೆ ಮಿಂಗಲ್ ಆಗಿ ಎಲ್ಲ ಧರ್ಮಗಳಿಗೂ ಸೇರಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಂಗಾಗಿ ನಾನು ಎಲ್ಲ ಧರ್ಮವನ್ನು ಪ್ರೀತಿಸುವಂತ ವ್ಯಕ್ತಿಯಾಗಿದ್ದೀನಿ. ಸರಿ, ತಮ್ಮ ಒಂದು ರಾಜಕೀಯ ಪೀರಿಯಡ್ ಅಲ್ಲಿ ಎಷ್ಟು ಪೀರಿಯಡ್ಗಳನ್ನು ತಾವು ನೋಡಿದಿರಿ, ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಸಿಟಿ ಯೋಚನೆ ಮಾಡಿದರೆ, ನಮ್ಮ ಒಂದು ತುಮಕೂರು ಸಿಟಿಯ ಡೆವಲಪ್ಮೆಂಟ್ ನಿಜವಾದ ಯಾವ ಪೀರಿಯಡ್ ಅಲ್ಲಿ ಹೈಯೆಸ್ಟ್ ಒಂದು ಕೆಲಸಗಳನ್ನು ಆಗಿದೆ ಅಂತ ತಮಗೂ ನಮಗಿಂತ ಜಾಸ್ತಿ ಗೊತ್ತಿದೆ. ಹಾಗಾಗಿ ತಮ್ಮ ಒಂದು ಅನಿಸಿಕೆ. ಯಾಕೆ ನಾನು ಸುಮಾರು 9 ವರ್ಷದಿಂದ ರಾಜಕೀಯವಾಗಿ ಇದ್ದು ಹಲವಾರು MLAಗಳನ್ನು ನಾನು ನೋಡಿದ್ದೀನಿ. ನೋಡಿದ್ದೀರಾ? ನಿಜ. ಇವತ್ತು ನಮ್ಮ ಪಕ್ಷ ಇರ್ಬೋದು ಅಥವಾ ಬೇರೆ ಇರ್ಬೋದು, ಆದರೆ ನಾವು ನಮ್ಮ ಕಾಲೇಜಿನ ಇದರಲ್ಲಿ ನಮ್ಮ ಶಫಿ ಅಹಮದ್ ಅನ್ನೋರು MLA ಆಗಿದ್ದರು. ಅವರು ಆಶ್ರಯ ಕಮಿಟಿ ಮನೆಗಳು ಕೊಟ್ಟಿದ್ದಾರೆ, ಮನೆಗಳು ಸೈಟ್ಗಳು ಕೊಡಿಸಿದ್ರು. ಹಿಂಗೆ ಹಲವಾರು ಇಲ್ಲಿ ತುಮಕೂರು ನಗರಕ್ಕೆ ಏನೇನು ಅವಶ್ಯಕತೆ ಅವೆಲ್ಲ ಅವರು ತಂದು ಕೊಟ್ಟಿದ್ದಂಥದ್ದು. ಅವರು ನಂತರ ನಮಗೇನು ಅಂಥದ್ದು ಅವರ ಪೀಡ ಆದಂಥ ಅಂಥದ್ದೇನು ನಮಗೆ ಕಾಣಬರಲಿಲ್ಲ. ಅದಾದ ನಂತರ ಡಾಕ್ಟರ್ ರಫೀಕ್ ಅಹಮದ್ ಅವರು ಅಂತ MLAಯವರು ಈಗ ಇದ್ದಾರೆ. ಅವರು ಎಲ್ಲ 35 ವಾರ್ಡ್ಗೂ ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ನೀರಿನ ಸೌಕರ್ಯ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ, ರೋಡ್ಗಳು ಮಾಡ್ತಾ ಇದ್ದಾರೆ, ಯುಜಿಡಿ ಎಲ್ಲ ಮಾಡ್ತಾ ಇದ್ದಾರೆ. ಹಿಂಗೆ ಹಲವಾರು ಎಡದು ಒಂದು ಎರಡು ಏನಿಲ್ಲ, ಬಹಳ ಚೆನ್ನಾಗಿ ಅವರು ಡೆವಲಪ್ ಮಾಡ್ತಾರೆ. ಅದೇ 3 ವರ್ಷದಿಂದ ನಾವು ಯಾವುದೇ ಪಕ್ಷಾತೀತವಾಗಿ ಹೇಳ್ತಾರೆ, ಯಾರು ಕೆಲಸ ಮಾಡ್ತಾ ಅವ್ರಿಗೆ. ನಿಜ ಇದೆ, ಯಾಕಂದ್ರೆ ಇವತ್ತಿಂದು MLS ಪೀರಿಯಡ್ ಅಲ್ಲಿ ನಾವು ಹೇಳಬೇಕಂತಂದ್ರೆ ಅತಿ ಹೆಚ್ಚಿನ ಒಂದು ಎಜುಕೇಶನ್ ಪಡೆದಿರೋದಂತ ವ್ಯಕ್ತಿ ಅಂದ್ರೆ ಇವತ್ತು ಡಾಕ್ಟರ್ ರಫೀಕ್ ಅಹಮದ್ ಸರ್. ನಮ್ಮ ಮುಂದೆ ನಿಮ್ಮ ಮುಂದೆ ಅಂತ ಅಲ್ಲ, ಎಲ್ಲರ ಮುಂದೆನೂ ಗೊತ್ತಿರೋದಂತಾನೆ ವಿಚಾರ. ಇವತ್ತು ಕಾರ್ಪೊರೇಷನ್ ಸಿಟಿ ಆದ್ಮೇಲೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಆಗಿದೆ ಅಂತಂದ್ರೆ ನಮ್ಮ ಕಣ್ಣಿಗೆ ಬಿದ್ದಂಗು ಇದೆ. ಫಸ್ಟ್ ನಾವು ನೋಡ್ತಾ ಇರೋದು ತುಮಕೂರಲ್ಲಿ ಪ್ರತಿ ಒಂದು ಮೂಲೆ ಮೂಲೆಯಲ್ಲೂ ಕೆಲಸಗಳನ್ನು, ಡ್ರೈನೇಜ್ ಕೆಲಸ ಆಗಿರಲಿ, UGD ಕೆಲಸ ಆಗಿರಲಿ, ಒಂದು ಟಾರ್ ಸಿಮೆಂಟ್ ರೋಡ್ಸ್ ಒಳಚರಂಡಿಗಳನ್ನು, ಈ ತರ ಒಂದು ಎಲ್ಲ ವಾರ್ಡ್ಗಳಲ್ಲೂ, ಯಾವುದು ಒಂದು ಪರ್ಟಿಕ್ಯುಲರ್ಲಿ ಒಂದೆರಡು ವಾರ್ಡ್ ಅಂತ ನೋಡಿಲ್ಲ ನಾವು, ಪ್ರತಿ ಒಂದು ಕಡೆ ಈ ಒಂದು ಮೇನ್ ರೋಡ್ ಕೂಡ ನಮ್ಮ ಸ್ವಚ್ಛತೆ ಇವತ್ತು ನೋಡ್ತಾ ಇದ್ದೀವಿ, ಯಾವುದು ಮುಚ್ಚುಮರಿ ಇಲ್ಲ. ಬಟ್ ಅನೇಕ ರೀತಿಯಿಂದ ಬೇರೆಯವರು ಒಳ್ಳೇದು ಮಾಡಲಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಮಾಡಿದ್ದಾರೆ. ಬಟ್ ಇವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂದರೆ ಒಂದು ನಮ್ಮ ಸಿಟಿ ಡೆವಲಪ್ಮೆಂಟ್ ಮಾಡೋಕ್ಕೆ ಒಳ್ಳೆ ಇದಾಗಿದೆ. ಅದರಿಂದ ತಾವು ನೋಡ್ತಾ ಇರೋದಂತಹ 30 ವರ್ಷದಲ್ಲಿ 6-7 MLA ಪೀರಿಯಡ್ ನೋಡಿದ್ದೀರಾ, ಅಂಥದ್ರಲ್ಲಿ ಡೆವಲಪ್ಮೆಂಟ್ ಕೆಲಸ ಆಗಿರೋದಂತಹ ಅಂತಂದರೆ ಇತ್ತೀಚೆಗೆ ಈಗ 3 ವರ್ಷದಿಂದ ಅತಿ ಹೆಚ್ಚಿನ ಪ್ರಮಾಣಕ್ಕೆ. ಸರಿ, ಇನ್ನು ನಿಮ್ಮ ಒಂದು ಅನಿಸಿಕೆ ಪ್ರಕಾರ ನಮ್ಮ ಸಿಟಿ ಒಂದು ಹೈಟೆಕ್ ಸಿಟಿ ಮತ್ತು ಎಜುಕೇಷನ್ ಸಿಟಿ ಅಂತಲೂ ಕರೆಯುತ್ತಾರೆ ಇದು ತುಮಕೂರಿಗೆ ಐತಿಹಾಸಿಕ ಇದರಲ್ಲಿ ನಮ್ಮ ಒಂದು ಎಜುಕೇಷನ್ ಸಿಟಿ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಹೆಸರು ನೀಡಿದ್ದಾರೆ.
ಇಂಥ ಸಿಟಿಯಲ್ಲಿ ಹೊರದೇಶದಿಂದನೂ ಜನ ಬಂದು ಇಲ್ಲಿ ವಾಸಿಯಾಗಿ ಓದ್ತಾ ಇದ್ದಾರೆ. ಹೊರ ಸ್ಟೇಟಿಂದೇ ಒಂದೇ ಅಲ್ಲ, ಹೊರ ದೇಶದ್ದು ಜನನೂ ಇದ್ದಾರೆ ಇಲ್ಲಿ ಓದಕ್ಕೆ ಅಂತ ಬಂದಿದ್ದಾರೆ. ಅಂತ ದೊಡ್ಡ ಇದ್ರದ್ದು ಸಿಟಿ ಇದು ತುಮಕೂರು ಎಜುಕೇಷನ್ನಲ್ಲಿ. ಸರ್, ಇನ್ನು ಇಲ್ಲಿ ಡೆವಲಪ್ಮೆಂಟು ನಿಮ್ಮ ಅನಿಸಿಕೆ ಪ್ರಕಾರ ಕೆಲವೊಂದು ಏರಿಯಾಗಳು ಯಾವ ಲೆವೆಲಲ್ಲಿ ಬರಬೇಕು, ಮತ್ತು ಜನರು ಯಾವ ಥರ ಸಹಕರಿಸಬೇಕು, ಈ ವಿಚಾರದಲ್ಲಿ ತಮ್ಮ ಒಂದು ಅನಿಸಿಕೆ ಏನು ಹೇಳುತ್ತೆ? ಏಕೆಂದರೆ ತುಮಕೂರು ಸಿಟಿ ಎಜುಕೇಷನ್ಗೆ ಭಾಳ ಪ್ರಾಮುಖ್ಯವಾದಂಥ ಸಿಟಿ ಆಗಿದೆ. ಇಲ್ಲಿ ಒಳ್ಳೊಳ್ಳೆ ಕಾರ್ಖಾನೆಗಳು ಆಗಬೇಕಾಗಿದೆ. ಯಾಕೆಂದರೆ ಇಲ್ಲಿ ವಿದ್ಯಾವಂತರು ಓದೋರಿಗೆ ಅವರಿಗೆ ಕೆಲಸದ ಅವಶ್ಯಕತೆ ಇದೆ. ಅದರಿಂದ ಇಲ್ಲಿ ಒಳ್ಳೊಳ್ಳೆ ಕಾರ್ಖಾನೆಗಳು ಆದರೆ ಆದರೆ ನಿಜವಾಗ್ಲೂ ಇಲ್ಲಿಂದ ವಿದ್ಯಾಭ್ಯಾಸ ತಕ್ಕಂತೆ ಅವರಿಗೆ ಕೆಲಸ ಸಿಗ್ತೈತೆ. ಇಂಥದ್ದು ಮೊದಲೇ ಆದ್ಯತೆ ನಾವು ಕೊಡಬೇಕು. ಆಮಿಂದ ಇಲ್ಲಿ ಎಜುಕೇಷನ್ ಒಳ್ಳೆ ಉತ್ತಮವಾದಂಥ ಎಜುಕೇಷನ್ ಇದೆ. ಮತ್ತು ಇಲ್ಲಿ ಡೆವಲಪ್ಮೆಂಟ್ ಭಾಳ ಇದೆ, ಕೃಷಿ ಬಗ್ಗೆ ಇರ್ಬೋದು, ಮತ್ತೆ ಕೆಲವಾರು ಬಗ್ಗೆ ಇನ್ನೂ ಡೆವಲಪ್ ಆಗುತ್ತೆ. ಅಂದ್ರೆ ಡೆವಲಪ್ಮೆಂಟ್ ಇದು ಇನ್ನು ಮಾಡೋದು ಬಾಕಿ ಇದೆ, ಬಾಕಿ ಇದೆ. ಅದಕ್ಕೆ ಜನ ಕೆಲವು ಕಡೆ ಸಹಕರಿಸ್ತಾ ಇಲ್ಲ ಅಂತ ನಮ್ಮ ಒಂದು ಸುದ್ದಿ. ಆದ್ರೆ ಕೆಲವರು ಜಾಗದಲ್ಲಿ ರೋಡ್ ಕಟಿಂಗ್ಸ್ ಆಗಿರ್ಬೋದು, ಇನ್ನು ಕೆಲವು ಕಡೆ ಮಾಡಕ್ ಕೊಡ್ತಾ ಇಲ್ಲ, ಈ ತರ ಒಂದಿದೆ. ಮತ್ತೆ ಒಂದು ಸಲಹೆ ಏನ್ ಕೊಡ್ತೀರಾ? ಏನು ಅಂದ್ರೆ ರೋಡ್ ಮಾಡಕ್ಕೆ ಅಲ್ಲಲ್ಲೇ ಅಡ್ಡವಾಗಿ ಮನೆ ಕಟ್ಬಿಡ್ತಾರೆ, ಮತ್ತೆ ಪಾರ್ಕ್ಗಳಲ್ಲಿ ಕಟ್ಟಿರ್ತಾರೆ, ಜಾಗ ಒತ್ತುವರಿ ಮಾಡಿರ್ತಾರೆ, ಕೆರೆ ಇದರಲ್ಲೆಲ್ಲ ಒತ್ತುವರಿ ಮಾಡಿರ್ತಾರೆ. ಇಂಥವನ್ನ ಮೊದಲು ನಾವು ನಾಗರಿಕರು ಎಚ್ಚೆತ್ಕೊಬೇಕು. ಇಂಥವಕ್ಕೆ ಅವಕಾಶ ಕೊಡಬಾರ್ದು, ಇಂಥವೆಲ್ಲ ಮಾಡಬಾರ್ದು. ಅಂದ್ರೆ ಒಂದು ಸರ್ಕಾರದಲ್ಲಿ ಇರತಕ್ಕಂತಹ ವ್ಯಕ್ತಿನೇ ಮಾತ್ರ ಅಲ್ಲ ಈ ಹೊರಗಿನ ಜನನು ಕೂಡ ಜನತೆ ಕೂಡ ಒಂದು ಜೊತೆಗೆ ಅನುಸರಿಸ್ಕೊಂಡು ಹೋಗಿ ಆ ಕೆಲಸ ಪೂರೈಸಬೇಕು, ನಮ್ಮ ಸಿಟಿ ಡೆವಲಪ್ಮೆಂಟ್ ಅಲ್ಲಿ ನಿಗಾ ಇಡಬೇಕು ಅಂತ ಇದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ ತಮ್ಮ ಮಾತುಗಳು ಕೇಳ್ತಾ ಇದ್ರೆ, ಬಹಳಷ್ಟು ಕೇಳೋಣ ಅನ್ನಿಸ್ತಾ ಇತ್ತು, ಬಟ್ ಸಮಯ ಬಹಳ ಕಡಿಮೆ ಇರೋದ್ರಿಂದ ಕೊನೆಯಾಗಿ ನಾನೊಂದು ಪ್ರಶ್ನೆ ಕೇಳ್ಬಿಟ್ಟು ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತೀವಿ. ಇದು ಕೊನೆ ಪ್ರಶ್ನೆಗಿಂತ ಮುಂಚಿತವಾಗಿ ತಮಗೆ ಒಂದು ಮನಸಾರ ನಾನು ಕೇಳ್ತಾ ಇರೋದು ಏನಂತಂದ್ರೆ, ತಾವು ಒಂದು ರಾಜಕೀಯ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಅಥವಾ ಪ್ರವೇಶ ಮಾಡಾದ್ಮೇಲೇನೆ ಒಳ್ಳೆ ಮಾರ್ಗದರ್ಶನ ತೋರಿಸ್ತಾ ಇರೋದಂಥ ವ್ಯಕ್ತಿ ಆಗಿರ್ಬೋದು ಅಥವಾ ರಾಜಕೀಯ ದಾರಿಗೆ ಕರ್ಕೊಂಡು ಹೋಗಿರೋದಂಥ ವ್ಯಕ್ತಿನೇ ಆಗಿರ್ಬೋದು, ಅಂದರೆ ರಾಜಕೀಯ ಗುರುಗಳು ಅಂತ ಪ್ರತಿಯೊಬ್ಬರು ಒಂದೊಂದಕ್ಕೆ ಒಂದು ಗುರುಗಳು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ತಮ್ಮ ಒಂದು ಜೀವನದಲ್ಲೂ ಯಾರಾದರೂ ಗುರುಗಳು ಇದ್ದಾರ ರಾಜಕೀಯ, ಇದ್ರೆ ಯಾರಿಗೆ ಬಯಸುತ್ತೀರ? ನಮ್ಮ ರಾಜಕೀಯ ಗುರು ಅಂದರೆ ಎಸ್ ಶಫಿ ಅಹಮದ್ ಅವರು, ಮಾಜಿ ಶಾಸಕರು. ಇವಾಗ ಅವರ ಪ್ರೇರಣೆ ಅಂದರೆ ನಾನು ಇವತ್ತು ಇಷ್ಟು ಮಟ್ಟಿಗೆ ಲೆವೆಲಿಗೆ ಬೆಳೆದಿದ್ದೀನಿ. ಅವರ ಮಾರ್ಗದರ್ಶನ ಸದಾ ಇರ್ತೈತೆ. ಅವರೇ ತಾವು ಒಂದು ಗುರುಗಳು ಅಂತ ಬಯಸುತ್ತೀರಾ? ಒಂದು ರೀತಿಯಿಂದ ಅವರೇ ನಿಮಗೆ ರಾಜಕೀಯ ಗುರುಗಳು. ತುಂಬ ಸಂತೋಷ ಆಗ್ತಾ ಇದ್ದು. ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನಮ್ಮ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ಸರಿ, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಈಗ ಹೆಚ್ಚಿನ ಪ್ರಮಾಣಕ್ಕೆ ಕಡಿಮೆ ಆಗಿದೆ ಒಂದು ಬಾಲಕಾರ್ಮಿಕಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲೇ ನೋಡಿದ್ರೆ ಒಂದು ಗ್ಯಾರೇಜಲ್ಲಿ, ಕಾಲೇಜ್ ಇದರಲ್ಲಿ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ನೀಡಿದ್ದಾರೆ. ಆವಾಗಿಂದ ಏನೋ ಎಜುಕೇಷನ್ ಮಾಡಿಸೋಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇರಬಹುದಿತ್ತು. ಈ ನಮ್ಮ ಸಿಟಿ ಎಜುಕೇಷನ್ ಸಿಟಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ರು ಕೂಡ ಹೊರ ದೇಶದಿಂದ, ಹೊರ ಸ್ಟೇಟಿಂದ, ಹೊರ ಕಂಟ್ರಿಯಿಂದಾನು ಬಂದು ಇಲ್ಲಿ ಎಜುಕೇಷನ್ ಪಡಿತಾ ಇದ್ದಾರೆ ಅಂತ ಜಾಗ ಇದು. ಇಂಥ ಜಾಗದಲ್ಲಿ ಇಲ್ಲಿರ್ತಕ್ಕಂಥ ವಾಸ ಆಗಿರೋ ನಿವಾಸಿಗಳನ್ನೇ ಕೆಲವೊಂದು ಅವರವ್ರ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹೋಟೆಲ್ಗಳಲ್ಲಿ, ಗ್ಯಾರೇಜ್ಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಈಗಲೂ ಕಳಿಸ್ತಾ ಇದ್ದಾರೆ. ಈಗಲೂ ಇಲ್ಲ, ಕಂಪ್ಲೀಟ್ ಆಗಿ ಸ್ವಚ್ಛತೆ ಆಗಿದೆ ಅಂತ ನಾನು ಹೇಳಕ್ ತಯಾರಿಲ್ಲ. ಯಾಕಂದ್ರೆ ಸುಮಾರು ಕಡೆ ನಾವು ಈಗಲೂ ನೋಡಿದ್ದೀವಿ, ಅನೇ ಹೆಚ್ಚಿನ ಪ್ರಮಾಣಕ್ಕೆ ಇದ್ದಿದ್ದು ಕಡಿಮೆ ಆಗಿದೆ. ಇಂಥ ತಂದೆ ತಾಯಿಯವರಿಗೆ ಆಗಿರ್ಬೋದು, ಇಂಥ ಮಕ್ಕಳಿಗಾಗಿರ್ಬೋದು, ತಮ್ಮಿಂದ ಒಂದು ಒಳ್ಳೆ ಸಲಹೆ ನೀಡಬೇಕಂತ ಕೇಳ್ಕೊಂಡಿದ್ದೇನೆ. ಇಲ್ಲ, ತಂದೆ ತಾಯಿಗಳ ಬಗ್ಗೆ ನಾವು ಹೇಳಬೇಕು ಅಂದರೆ, ತಂದೆ ತಾಯಿಗಳಿಗೆ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು, ಬುದ್ಧಿವಂತರು ಮಾಡಬೇಕು, ಒಳ್ಳೆ ಸ್ಥಾನಮಾನ ಕೊಡಿಸ್ಬೇಕು ಅನ್ನೋದು ಮೊದಲನೇದಾಗಿ ತಂದೆ ತಾಯಿಗಳಿಗೆ ಇರಬೇಕು. ಹೌದು, ಯಾಕೆ ಅಂದರೆ ಇವತ್ತು ಈಸಿಯಾಗಿ ಎಜುಕೇಷನ್ ಸಿಗ್ತೈತೆ, ಏನು ಅಂತ ಕಷ್ಟ ಇರೋದು, ಏನು ಕಿಲೋಮೀಟರ್ಗಳು ಗಂಟಲೆ ನಡ್ಕೊಂಡು ಹೋಗ್ಬಿಟ್ಟು ಅವ್ರ ವಿದ್ಯಾಭ್ಯಾಸ ಕೊಡಿಸುವಂಥದ್ದು ಏನಿಲ್ಲ. ಇವತ್ತು ಸಿಟಿ ವಾತಾವರಣ ಎಲ್ಲೋದ್ರೂ ಎಜುಕೇಷನ್ಗೆ ಏನು ತೊಂದರೆ ಇದೆ, ಎಲ್ಲ ಸ್ಕೂಲು ಕಾಲೇಜುಗಳು ಭಾಳ ಇದ್ದಾವೆ. ಮತ್ತು ಸರ್ಕಾರದಿಂದ ಸೌಲಭ್ಯಗಳು ಭಾಳ ಇದೆ ಇವತ್ತು. ಹೌದು, ಇವತ್ತು ಮಕ್ಕಳಿಗೆ ಕ್ಷೀರ ಭಾಗ್ಯ, ಅನ್ನ ಭಾಗ್ಯ, ಮತ್ತು ಅವರಿಗೆ ಫೀಸ್ಗಳು, ಮತ್ತು ಅವರಿಗೆ ಓದಕ್ಕೆ ಹಣದ ಸೌಲಭ್ಯ, ಯೂನಿಫಾರ್ಮ್, ಇಂಥ ಇತ್ಯಾದಿ ಎಲ್ಲ ಸೌಕರ್ಯಗಳು ಇದ್ದು ಇವತ್ತು ಒಳ್ಳೆ ಚೆನ್ನಾಗಿ ಓದಿಸ್ಬೋದು. ಆದರೆ ಕೆಲವರು ಬಡತನದಲ್ಲಿ ಒಳ್ಳೊಳ್ಳೆ ವಿದ್ಯಾವಂತರನ್ನ ಮಾಡಿದ್ದಾರೆ ಮಕ್ಕಳನ್ನ. ಇವತ್ತು IAS IPS ಎಂಥ ಮಕ್ಕಳು ಇವತ್ತು ಕಾರ್ಪೆಂಟರ್ ಇರ್ಬೋದು, ಒಬ್ಬ ಕೂಲಿಗಾರ ಇರ್ಬೋದು. ಇವತ್ತು ನಾವು ತಗೊಂಡಂಗೆ ವ್ಯವಸಾಯ ಮಾಡ್ತಾ ಇರೋ 95% ತಗೊಂಡವ್ರು ಇವತ್ತೆಲ್ಲ ಚೆನ್ನಾಗಿ ಎಜುಕೇಷನ್ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಹೇಳೋದೇನು ಅಂದರೆ, ಪೇರೆಂಟ್ಸ್ಗೆ
ಚೆನ್ನಾಗಿ ವಿದ್ಯಾಭ್ಯಾಸ ಪಡಿಸಿ ಉತ್ತಮವಾದ ಪ್ರಜೆ ಮಾಡಿ, ಸರ್ಕಾರದ ಸವಲತ್ತುಗಳು ಬಹಳ ಇದೆ, ಆದ್ರಿಂದ ನಾವು ಯಾವುದೇ ಓಟರ್ ಸೇರಿಸೋದಾಗಲಿ ಯಾವುದು ಮೆಕ್ಯಾನಿಕ್ ಮಾಡಬಾರ್ದು ಅಂತಲ್ಲ, ವಿದ್ಯಾವಂತರಾಗಬೇಕು ಫಸ್ಟು, ಓದಿಸಿ, ಓದಿಸ್ಬಿಟ್ಟು ಆಮೇಲೆ ನೀವು ಯಾವ ವೃತ್ತಿಗೆ ಅವ್ರು ಹೋಗ್ತಾರೆ ಆ ವೃತ್ತಿ ಕೆಲಸ ಮಾಡಿ ಒಳ್ಳೇದು. ಹಂಗಂದ್ಬಿಟ್ಟು ಇನ್ನು ಹುಟ್ಟಿದ್ದ ಮಕ್ಕಳಿಗೆ 5 ವರ್ಷ 6 ವರ್ಷ 8 ವರ್ಷ ಮಾಡೋ ಮಕ್ಕಳಿಗೆ ನಾವು ಹೋಟೆಲ್ಗಳಿಗೆ ಹಾಕೊಳ್ಳೋದು ಮತ್ತೆ ಎಲ್ಲೋ ಅವ್ರಿಗೆ ಕೂಲಿ ಮಾಡೋದು ಮಾಡಬೇಡಿ ಅಂತ ಹೇಳ್ತೀವಿ, ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಾವು ಹೇಳ್ತೀರಾ. ಹಾಗೆ ನಮ್ಮ ನಿಮ್ಮ ಕಾಲದಲ್ಲಿ ನಾವು ಯೋಚನೆ ಮಾಡಿದ್ರೆ, ಜಾಸ್ತಿ ಅಂದ್ರೆ ಒಂದು 10 ವರ್ಷ ಹಿಂದೆ ನಾವು ಬ್ಯಾಂಕಲ್ಲಿ ಯೋಚನೆ ಮಾಡಿದ್ರೆ ಯಾವುದು ಸರ್ಕಾರದಿಂದ ಸೌಲಭ್ಯಗಳನ್ನು ಇರಲಿಲ್ಲ. ನಮ್ಗೆ ಗೊತ್ತಿದ್ದಂಗೆ ಯಾವುದೋ ಒಂದು ಉಪ್ಪಿಟ್ಟುಗಳನ್ನು ಬರ್ತಾ ಇತ್ತು ಮನೆ ಇದಕ್ಕೆ ಶಾಲೆಗಳಿಗೆ, ಗೌರ್ಮೆಂಟ್ ಶಾಲೆಗಳಲ್ಲಿ ಅಷ್ಟೇ, ಅಷ್ಟಕ್ಕೋಸ್ಕರ ಆದರೂ ಎಜುಕೇಶನ್ಗೆ ಹೋಗ್ತಾ ಇದ್ರು. ಇವತ್ತು ಬಹಳಷ್ಟು ಸೌಲಭ್ಯಗಳನ್ನು ನೀಡಿದೆ ಸರ್ಕಾರ, ಬಟ್ಟೆ, ಪೆನ್, ಬುಕ್, ಇದು ಶೂ, ಯೂನಿಫಾರ್ಮ್ ಎಲ್ಲ ಪ್ರತಿಯೊಂದು ಕೊಟ್ಟರು ಕೂಡ ತಂದೆ ತಾಯಿಯವರು ಇವತ್ತಿನ ಯೋಚನೆ ಮಾಡ್ತಾ ಇದ್ದಾರೆ. ಈಗಿನ ಜನ ಸಣ್ಣ ಸಣ್ಣ ಮಕ್ಕಳು ನಾಳೆ ಪ್ರಜೆಗಳು ನಮ್ಮ ದೇಶದಲ್ಲಿ ಅವ್ರ ಮುಂದೆ ಬರಬೇಕು ಅಂತ ತಾವು ಕೇಳ್ತಾ ಇದ್ರಿ, ತುಂಬಾ ಸಂತೋಷ ಆಯ್ತು. ಇನ್ನೊಂದು ಸುದ್ದಿ ನಾನು ಮಧ್ಯದಲ್ಲಿ ನಾನು ಕೇಳಬೇಕಂತ ಇದ್ದೆ, ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ಸಲ್ಲಿ ನಿಮ್ಗೆ ತಮಗೆ ಒಂದು ಇದು ಕೊಟ್ಟಿದ್ರು ಕರ್ನಾಟಕ KPCCಯಿಂದ, ಅದ್ರ ಬಗ್ಗೆ ತಾವು ಒಂದು ಕೃಷಿಯ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ರೈತರ ಬಾಂಧವರಿಗೆ ಆಗಿರ್ಬೋದು ಮತ್ತೆ ಕೃಷಿಯ ಬಗ್ಗೆ ನಾಲೆಜ್ ತಿಳ್ಕೋಬೇಕಾಗಿರೋಂಥವ್ರಿಗಾಗಿರ್ಬೋದು ತಾವು ಅದರಲ್ಲಿ ಏನು ಆಗಿರ್ತೀರಾ ಮತ್ತೆ ಏನೇನು ಅದ್ರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ಬೇಕಂತ ಕೇಳ್ತೇನೆ. ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮದ ಡೈರೆಕ್ಟರ್ ಆಗಿದ್ದೀನಿ ರಾಜ್ಯ ಸರ್ಕಾರದ. ಇದು ನಮ್ಮ ಪಕ್ಷ ಕೊಟ್ಟಂಥದ್ದು ಒಂದು ನನಗೆ ಸ್ಥಾನಮಾನ. ಕೃಷಿಯಲ್ಲಿ ನನಗಿವಾಗ ಏನಾಗಿದೆ ಅಂದರೆ, ಏನು ಉತ್ಪನ್ನಗಳನ್ನು ಇವ್ರು ಮಾಡ್ತಾರೋ ರೈತರು ಅದಕ್ಕೆ ಸರಿಯಾದಂಥ ಬೆಲೆ ಸಿಗಬೇಕಾಗ್ತದೆ, ಮತ್ತು ಅವರಿಗೆ ಸ್ಟೋರೇಜ್ ಅವಶ್ಯಕತೆ ಇದೆ. ಯಾಕೆಂದರೆ ಇವತ್ತು ಯಾವುದೋ ಒಂದು ಒಂದು ಬೆಳೆ ಬೆಳೆದ್ರೆ ಸರಿಯಾದಂಥ ಬೆಲೆ ಸಿಗ್ದಲ್ಲಿ ಇದ್ದಾಗ ಅವ್ರು ಸ್ಟೋರೇಜ್ ಮಾಡ್ಬೋದು, ಆ ಸ್ಟೋರೇಜ್ ಮಾಡೋಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕಾಗ್ತದೆ. ಕೆಲವು ಬೆಳಗಾಂ ದಾವಣಗೆರೆ ಇಂಥ ಕಡೆ ಬರಗಾಲ ಕರ್ನಾಟಕ ಬರಗಾಲ ಇದು ನಡೀತಾ ಇದೆ ಅಲ್ಲಿ ಹಲವಾರು ಸ್ಟೋರೇಜ್ಗಳಿದ್ದಾವೆ. ಅದೇ ರೀತಿ ನಮ್ಮ ತುಮಕೂರು ನಗರದಲ್ಲೂ ಸಹ ನಾನು ಹಿಂದೆ ಒಂದು ಮೀಟಿಂಗ್ನಲ್ಲಿ ನಾನು ಕೇಳಿದ್ದೀನಿ, ಏನು ಅಂದರೆ ಕೋಲ್ಡ್ ಸ್ಟೋರೇಜ್ ಬೇಕು. ಏನು ರೈತರು ಬೆಳೆ ಬೆಳೀತಾರೋ ಅವಾಗ ಸರಿಯಾದಂತಹ ಬೆಲೆ ಸಿಗದಲ್ಲಿ ಇದ್ದರೆ ಅವರಿಗೆ ಭಾಳ ತೊಂದರೆ ಆಗ್ತದೆ. ಅದರಿಂದ ಅದನ್ನು ತಂದು ಶೇಖರಿಸಿ ಕ್ಲೀನ್ ಮಾಡಿ ಶೇಖರಿಸಿ ಎಕ್ಸ್ಪೋರ್ಟ್ ಮಾಡ್ಬೋದು, ಬೇರೆ ರಾಜ್ಯಕ್ಕೂ ಸಹ ಕೊಡ್ಬೋದು. ಆದ್ದರಿಂದ ನಾನು ಒಂದು ಇಲ್ಲಿ ಒಂದು ಸಂಸ್ಕರಣೆ ಒಂದು ಘಟಕನ ಸ್ಥಾಪನೆ ಮಾಡಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೀನಿ ರಾಜ್ಯ ಸರ್ಕಾರಕ್ಕೆ. ಅದೇ ರೀತಿ ಅವರೂ ಸಹ ಸಹಕರಿಸ್ತಾರೆ, ಇಲ್ಲಿ ಇಲ್ಲೇ APMC ಆಡೋದು ಎಲ್ಲೋ ಒಂದು ಕಡೆ ಜಾಗ ಮಾಡಿ, ಮತ್ತು ತರಕಾರಿಗಳು ಹಣ್ಣು ತರಕಾರಿಗಳು ಬರ್ತವೆ ಅವ್ರು ತಕ್ಷಣ ಕೆಟ್ಟೋಗ್ತವೆ, ಅದು ಸರಿಯಾದ ಬೆಲೆ ಸಿಗಲ್ಲ ಕೊಡ್ದು ಹೋಗ್ತವೆ. ಅದಕ್ಕೂ ನಾನು ಸರಿ ತಮ್ಮ ಒಂದು ಈ ಇದರಲ್ಲಿ ಅವಧಿ ಎಷ್ಟು ಅವಧಿ ಕೊಟ್ಟಿದ್ದಾರೆ ನಿಮಗೆ, ಎಷ್ಟು ಅವಧಿಯಲ್ಲಿ ಇದೆಲ್ಲ ಮಾಡಿಸ್ಬಹುದು? ಇವಾಗ ನಮಗೆ ಕಮ್ಮಿ ಇದೆ, ನಮ್ಮ ಸರ್ಕಾರ ಇರೋವರೆಗೂ ನನಗೆ ಅವಧಿ ಇದೆ ಅಷ್ಟೇ ಇರೋದು. ಅಂದ್ರೆ ಈಗ ಜಾಸ್ತಿ ಅಂತಂದ್ರೆ ಒಂದು 2 ವರ್ಷ ಇರತಕ್ಕಂಥದ್ದು. ಅದರಲ್ಲಿ ತಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಈ ಕೃಷಿಯಲ್ಲಿ ಇರತಕ್ಕಂತ ಒಂದು ಸ್ಟೋರೇಜ್ ಮಾಡಿ ಹೊರ ದೇಶಕ್ಕೆ ಆಗಿರ್ಬೋದು ಹೊರ ಸ್ಟೇಟಿಗೆ ಆಗಿರ್ಬೋದು ತಾವು ಕಳಿಸಿ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಗೂ, ಇಲ್ಲಿಂದ ಏನು ಉತ್ಪಾದನೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ವ್ಯಾಪಾರ ಮಾರಾಟಗಳನ್ನು ಮಾರ್ಕೆಟ್ ಮಾಡಬೇಕು ಅಂತ ತಾವು ಇದ್ದೀರಾ, ತುಂಬಾ ಸಂತೋಷ ಆಯಿತು. ಆದರೂ ಕೆಲವೊಂದು ಅಮಾಯಕರು ರೈತರು ಎಲ್ಲ ನಮಗೆ ರೈತರು ಬಂದವರು ಎಲ್ಲ ಆ ಕಡೆ ಹುಬ್ಬಳ್ಳಿ ಕಡೆ ಬರಗಾಲದ ಸುದ್ದಿ ಬಂದು ಅನೇಕ ರೀತಿಯಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಅವ್ರ ಬಗ್ಗೆ ಅಂದ್ರೆ ನಿಜವಾದ ಬರಗಾಲ ಆ ತರ ಇದೆಯಾ, ಆತ್ಮಹತ್ಯೆ ಜೀವ ಕಳ್ಕೊಳ್ಳದಂತಹ ಬಂದಿದೆಯಾ ನಮ್ಮ ಒಂದು ಮನಸ್ಸಿಗೆ? ಯಾಕಂದ್ರೆ ಸಾಲ ಎಷ್ಟೇ ಆಗಿರಬಹುದು ಮನುಷ್ಯ ಜೀವ ಹೋದ್ರೆ ಮತ್ತೆ ಬರಬಹುದು, ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಹಂಗಂತ ಹೇಳ್ಬಿಟ್ಟು ಅವರಿಗೆ ನಾನು ಅಪರಾಧ ಹೊರಿಸ್ತಾ ಇಲ್ಲ ಸತ್ತಿರೋರಿಗೆ, ಬಟ್ ನಾನು ಕೇಳ್ತಾ ಇರೋದು ಏನಂದ್ರೆ, ನೀವು ಒಂದು ಕೃಷಿಯ ಒಂದು ಡೈರೆಕ್ಟ್ ಒಂದು ಇದಾಗಿದ್ದೀರಾ, ಅದಕ್ಕೋಸ್ಕರ ಅಧ್ಯಕ್ಷತೆ ಸಿಕ್ಕಿದೆ, ಅದಕ್ಕಾಗಿ ತಮಗೆ ಒಂದು ಕೇಳ್ತಾ ಇರೋದು, ಆ ತರ ಬರಗಾಲನೂ ಇದೆಯಾ, ಜೀವ ಕಳ್ಕೊಳ್ಳದಂತಹ ಬರಗಾಲ ಇದೆಯಾ, ಅವರಿಗೆ ಜೀವ ಕಳ್ಕೊಳ್ಳದಂತಹ ಸರ್ಕಾರದಿಂದ ಎಷ್ಟು ಸೌಲಭ್ಯಗಳನ್ನು ಈಗ ನೀಡಿದೆ ಹೇಳಬೇಕಂತಂದ್ರೆ, ಆದರೂ ಕೆಲವೊಂದು ಅಮಾಯಕರು ಬರಗಾಲ ಇದರಿಂದ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ, ಅವರಿಗೆ ಏನು ಸಲಹೆ ಕೊಡೋಕೆ ಇಷ್ಟ? ಮೊದಲನೇದಾಗಿ ಹೇಳಬೇಕು ಅಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಂಬಾರ್ದು, ಅದು ಏನಾದ್ರು. ಆದ್ದರಿಂದ ಏನೇ ಬರಗಾಲ ಬರ್ಬೋದು ಅದನ್ನೆಲ್ಲ ಫೇಸ್ ಮಾಡಬೇಕಾಗ್ತದೆ ಬರಗಾಲ ಇದ್ದರೂ ಸಹ. ಅದೇ ರೀತಿ ಇವತ್ತು ಸರ್ಕಾರ ಸವಲತ್ತುಗಳು ಕೊಟ್ಟಿದೆ, ಸಾಲ ಸೌಲಭ್ಯ ಕೊಟ್ಟಿದೆ, ಇದನ್ನು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಂಡ್ರೆ ಯಾವ ರೈತನೂ ಸೂಸೈಡ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇವಾಗ ಏನೋ ಮಾಡಕ್ಕೆ ಹೋಗ್ತಾರೆ, ಏನೋ ಆಗ್ಬೋದು, ರೈತರು ಸಾಲ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಅದನ್ನು ಬೆಳೆ ಬೆಳೆದು ಅದನ್ನು ಮಾರಾಟ ಮಾಡೋದು ಅವ್ರ ಒಳ್ಳೆ ಇದಿದೆ.
ನಾನು ಏನು ರೈತರಿಗೆ ಹೇಳ್ತೀನಿ ಅಂದರೆ, ರೈತರು ದೃಢವಾಗಿರಬೇಕು, ಸರ್ಕಾರದಿಂದ ಬಂದ ಸವಲತ್ತುಗಳನ್ನ ತಗೊಂಡು ಒಳ್ಳೆಯ ರೀತಿ ಬೆಲೆ ಬಿಡಬೇಕು. ಯಾಕೆಂದ್ರೆ ಮಳೆ ಸದಾ ಮಳೆ ನಿಂತ್ಕೊಂಡಿರೋಕ್ಕೂ ಆಗದೆ ಮಳೆ ಬರಲ್ಲ, ಒಂದೊಂದ್ಸತಿ ಬರಗಾಲ ಬರ್ತಿತ್ತೆ. ಇದನ್ನ ಸಹಿಸ್ಕೊಂಡು ಹೋಗುವಷ್ಟು ಶಕ್ತಿ ದೇವರು ಅವ್ರಿಗೆ ಕೊಡಬೇಕು. ರೈತರು ಆತ್ಮಹತ್ಯೆ ಮಾಡ್ಕೊಳೋದೇ ಒಂದು ಉದ್ದೇಶ ಇಟ್ಕೊಂಬಾರ್ದು. ಯಾಕೆಂದ್ರೆ ಅವ್ರದೇ ಆದಂತ ಅವಲಂಬಿಸಿರೋ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಅದರಿಂದ ನಾನು ಯಾವುದೇ ರೈತರು ಅಂತಾನೂ ಹೇಳೋದ್ರೆ ಎಲ್ಲ ಯಾರಿಗೇ ಆಗಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಹಂಗಾಗಿ ಯಾವುದೇ ಇದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಕೆಲವೊಂದು ಮನೆಗಳಿಗೆ ನಾವೇ ದೃಶ್ಯಗಳನ್ನು ನೋಡಿದೀವಿ. ಆತ್ಮಹತ್ಯೆಗೆ ಅವ್ರು ಏನೋ ಶರಣಾಗಿ ಹೋಗ್ತಾ ಇದ್ದಾರೆ. ಅವರಿಗೆ ನಂಬ್ಕೊಂಡು ಬಂದಿರೋ ಹೆಂಡತಿ ಆಗಿರ್ಬೋದು, ಅವ್ರಿಗೆ ಹುಟ್ಟಿರೋದಂತ ಮಕ್ಕಳಾಗಿರ್ಬೋದು, ಇವತ್ತು ದಿಕ್ಕುಪಾಲ ಅಂದ್ರೆ ಬಿದಿಪಾಲಾಗಿದೆ. ಅವ್ರ ಬಗ್ಗೆ ಯಾರು ಕೇಳೋರಿದ್ದಾರೆ, ಅವರಿಗೆ ಯಾರು ಇದು ಸಮಾಧಾನ ಮಾಡೋರಿದ್ದಾರೆ? ಮೇಲಿರದಂತ ವ್ಯಕ್ತಿನೇ ಅಧ್ಯಕ್ಷ. ನಾವು ಈ ಸತಿ ಸರ್ಕಾರದಿಂದ ನಮ್ಗೆ ಬಂದಂತ ಸವಲತ್ತುಗಳು ಸೌಲಭ್ಯಗಳು ಕೊಟ್ಟಿದ್ದಾರೆ, ಅವನ್ನೆಲ್ಲ ನಾವು ಏನ್ ಮಾಡಿದ್ರು, ಈಚಿನ ದಿನ ರೈತರ ಆತ್ಮಹತ್ಯೆ ಮನೆಗಳಿಗೆ ಹೋಗಿ ಧನ ಸಹಾಯ ಸಹ ಮಾಡಿದ್ದೀವಿ. ಎಲ್ಲ ರೈತರು ಆಲ್ಮೋಸ್ಟ್ ಆಲ್ ನಮ್ಮ ತುಮಕೂರು ಸಿಟಿಲಿ ಆಗಿದ್ದಂಥ ರೈತರಿಗೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ನಾವಾಗಲಿ ಹೋಗಿ ಅಂತ ಅವರಿಗೆ ನಮ್ಮ ಕೈಲಾದಷ್ಟಂತೂ ನಾವು ಸಹಾಯ ಮಾಡಿ ಬಂದಿದ್ದೀವಿ. ತುಂಬ ಸಂತೋಷ ಆಯಿತು. ಮಾತು ಸುಮಾರು ಇನ್ನೂ ಮಾತಾಡೋಣ ಅನ್ನಿಸ್ತಾ ಇತ್ತು, ಸಮಯ ಬಹಳ ಕಡಿಮೆ ಇರೋದ್ರಿಂದ ನಮ್ಮ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ನಮ್ಮ ವೀಕ್ಷಕರು ತಮ್ಮ ಮಾತುಗಳನ್ನು ನೋಡುತ್ತಾ ಮತ್ತು ಕೇಳುತ್ತಾ ಇರುವ ವೀಕ್ಷಕರ ಪರವಾಗಿ ಹಾಗೂ ನಮ್ಮ politiciansinindia.com ನ್ಯಾಷನಲ್ ಪೊಲಿಟಿಕ್ಸ್ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೀಕ್ಷಕರೇ, ತಾವು ಮಾತುಗಳನ್ನು ಕೇಳಿದ್ರಿ. ಎನ್ ಮಂಜುನಾಥ್ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ಸುದ್ದಿಗಳನ್ನು, ಇನ್ನಷ್ಟು ಮಾತುಗಳ ವಿವರಗಳನ್ನು ತಾವು ತಿಳಿಯಲು ಲಾಗಿನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.